ಚಾಟ್ ಸ್ಟಾಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ಸೋಮವಾರ ಬಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು ಯಾವ ರೀತಿ ಆಗಿತ್ತು ಅದೇ ರೀತಿ ನಾಳೆ ಫಿನ್ ನಿಫ್ಟಿ ಎಕ್ಸ್ಪೈರಿ ಆಗಿರುತ್ತೆ ಇಂಪಾರ್ಟೆಂಟ್ ಡೇ ನಾಳೆ ತುಂಬ ಮುಂದೆ ಅಪಾಯ ಇದೆ ಎಚ್ಚರಿಕೆ ಅಂತ ಕೊಟ್ಟಿದ್ದೀನಿ ಯಾಕೆ ಅನ್ನೋದನ್ನು ಡೀಟೇಲ್ ಆಗಿ ಹೋಗೋಣ ಇವತ್ತು ಓವರ್ ಆಲ್ ಸೆಕ್ಟರು ಪಾ ಒಂದು ತುಂಬ ಪಾಸ ಇವತ್ತು ಏನು ಮೂಮೆಂಟೇ ಇರಲಿಲ್ಲ ಬಟ್ ಲಾಸ್ಟ್ ಮೂಮೆಂಟಲ್ಲಿ ಒಂದು ಪಾಸಿಟಿವ್ ಗೆ ಬಂದು ಎಲ್ಲ ಇಂಡೆಕ್ಸ್ಗಳು ಕ್ಲೋಸಿಂಗ್ ಆಗಿದೆ ಸೊ ಏನಾಗಿತ್ತು ಏನು ಕತೆ ಅಂತ ಹೋಗೋಣ ಇವತ್ತು ಆಟೋ ಸೆಕ್ಟರ್ ಮತ್ತು ಎನರ್ಜಿ ಸೆಕ್ಟರ್ ಪಾಸಿಟಿವ್ ಆಗಿರೋದು ಇದೆ ಆಯಿಲ್ ಸೆಕ್ಟರ್ ಸ್ಟಾಕು ಚೀಪ್ ಆಗಿದೆ ಅದರಲ್ಲಿ ಒಂದು ಒಂದು ಬೆಟ್ಟನ್ನು ತಗೋಬೋದು ಅಂತ ನಿಮಗೆ ಲಾಸ್ಟ್ ವೀಕ್ ಕೂಡ ಮಾತಾಡಿದ್ವಿ ಅದೇ ರೀತಿ ಒಂದು ಪೊಸಿಷನ್ ಕೂಡ ಎಮ್ ಆರ್ ಪಿಲ್ ಅಲ್ಲಿ ಅದು ಅಪ್ಡೇಟ್ ಕೊಟ್ಟಿದ್ದೆ ಸೊ ಇವಾಗ ನೋಡ್ತಾ ಹೋಗೋದಾದ್ರೆ ಟಾಪ್ ಗೇನರ್ ಇವತ್ತು ನೋಡೋದಾದ್ರೆ ಬಜಾಜ್ ಆಟೋ ಇಲ್ಲ ಎಂ ಎಂ ಮಹೀಂದ್ರ ಅಂಡ್ ಮೇಂದ್ರೆ ಇಬ್ಬರು ಕಾಂಪಿಟೇಷನ್ ಹೋಗ್ತಾ ಇದ್ದಾರೆ ತ್ರೀ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಅಪ್ ಮೂಮೆಂಟ್ ಬಂದಿರೋದ್ರ ಮೂಲಕ ಅಂಡ್ ಅಂದ್ರೆ ಇವತ್ತಿನ ಟಾಪ್ ಗೇನರ್ ಆಗಿದೆ ಸೊ ಐ ಸಿ ಬ್ಯಾಂಕ್ ಸ್ವಲ್ಪ ಒಂದು ಪ್ರಾಫಿಟ್ ಬುಕ್ಕಿಂಗ್ ಬಂದಂಗಿದೆ ಅದು ಬಿಟ್ಟರೆ ಎಸ್ ಬಿ ಎಚ್ ಡಿ ಸಿ ಬ್ಯಾಂಕ್ ಪಾಸಿಟಿವ್ ಆಗಿತ್ತು ಬ್ಯಾಂಕ್ ನಿಫ್ಟಿ ಓವರ್ ಓವರ್ ಆಲ್ ನೋಡಿದ್ರೆ ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಆಗಿತ್ತು ಬಟ್ ಟಾಪ್ ಲೂಸರ್ ಅಂದ್ರೆ ಇವತ್ತು ಅದು ಕೂಡ ಒಂದು ಆಟೋಮೋಟರ್ ಸೆಕ್ಟರ್ ಇಂದೇ ಬಂದಿರೋದು ಐಶಾರ್ ಮೋಟರ್ಸ್ ಒನ್ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಲೂಸರ್ ಆಗಿದೆ ಎಫ್ ಎಂ ಸಿ ಎಲ್ಲ ಪಾಸಿಟಿವ್ ಆಗಿ ಬರ್ತಾ ಇದೆ ಇದ್ವಿ ನೋಡಿ ಎಫ್ ಎಫ್ ಸಿ ಜಿ ಮೇಲ್ಗಡೆ ಹೋಗ್ತಿದೆ ಅಂತಂದರೆ ಎರಡು ಒಂದು ಗೋಲ್ಡ್ ಎಫ್ ಎಮ್ ಸಿ ಜಿ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಓ ಜನ ಸೇಫಾಗಿ ಆ ಕಡೆ ಹೋಗ್ತಾ ಇದ್ದಾರೆ ಅಂತಂದರೆ ಏನು ಏನೋ ಒಂದು ಕೆಟ್ಟದ್ದಾಗದಿದೆ ಅಂತ ಎಲ್ಲ ನಂಬ್ತಾರೆ ನೋಡೋಣ ಏನಾದ್ರು ಆಗುತ್ತಾ ಏನು ಅಂತ ಮುಂದೆ ಅಪಾಯದ ಎಚ್ಚರಿಕೆ ಅಂತ ಕಾಣೋದಕ್ಕೆ ಎರಡು ಕಾರಣ ಒಂದು ಗೋಲ್ಡ್ ಮತ್ತು ಎಫ್ ಎಂ ಸೆಕ್ಟರ್ಗಳು ತುಂಬ ಪಾಸಿಟಿವ್ ಆಗ್ತಿರೋಂಥದ್ದು ಬೇರೆ ಸೆಕ್ಟರ್ಗಳಿಗೆ ಏನಾದರೂ ಆಗುತ್ತಾ ಏಕೆಂದರೆ ಜನ ಅಲ್ಲಿ ಹೋಗಿ ದುಡ್ಡನ್ನ ಹುಡುಕೆ ಮಾಡಿ ಇಡ್ತಾ ಇದ್ದಾರೆ ಅಂತಂದರೆ ಏನಾದರೂ ಒಂದು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರಾ ಅಂತ ಮೋಸ್ಟ್ಲಿ ನವಂಬರ್ ಮುಂಚೆ ಏನೋ ಒಂದು ಮಾರ್ಕೆಟ್ ಸರ್ಪ್ರೈಸ್ನ ಕೊಡಬೇಕು ನಮಗೆ ಕೊಟ್ಟರೆ ಇನ್ನೇನು ಅಫ್ಕೋರ್ಸ್ ನೆಗೆಟಿವ್ ಸೈಡಲ್ಲೇ ಕೊಡಬೇಕು ಬಟ್ ನೋಡೋಣ ಯಾಕಂದರೆ ತುಂಬ ಒಂದು ರ್ಯಾಲಿ ಆಗೋಗಿದೆ ಬಟ್ ನೆಗೆಟಿವ್ ಅಂತ ಎಲ್ಲೂ ಆಗಿಲ್ಲ ಈಗ ಮುಂಚೆನೇ ಆಂಟಿಸ್ಪೆಕ್ಟ್ ಮಾಡಿದ್ರೆ ದಿನ ನೀವು ಶಾರ್ಟ್ ಮಾಡ್ತಾ ಇದ್ರೂ ಲಾಸೇ ಆಗ್ತಾ ಹೋಗುತ್ತೆ ಅದನ್ನ ಮರೆಯಕ್ಕೆ ಹೋಗ್ಬಾರ್ದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನೋಡಿ ಯಾವಾಗ ಕಾನ್ಫಿಡೆನ್ಸ್ ಬರುತ್ತೆ ಯಾವಾಗ ಹೇಳ್ತಾ ಇರ್ತೀನಿ ಒಂದು ಏಕ್ದ ಮೂಮೆಂಟ್ ಬಂದರೆ ಈಗ ಉದಾಹರಣೆಗೆ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರಲ್ಲಿತ್ತು ಇಲ್ಲಿಂದ ಇಪ್ಪತ್ತೈದು ಸಾವಿರದ ಆರ್ನೂರ ತನಕ ಒಂದು ಮೇಲೆ ಹೆಚ್ಚು ಕಮ್ಮಿ ಒಂದು ಏಳ್ನೂರ ಎಂಟುನೂರು ಪಾಯಿಂಟ್ಗಳ ಮೂಮೆಂಟ್ ಬಂತು ಆಲ್ ಟೈಮ್ ಹೈ ಝೋನು ಆಲ್ ಟೈಮ್ ಹೈ ಝೋನಲ್ಲಿ ರಿವರ್ಸಲ್ ಆಗಬೇಕು ಅಂತ ಸುಮಾರು ಜನಕ್ಕೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಬಟ್ ಏನು ಮಾಡ್ತು ಒಂದು ಒಂದು ವಾರ ಪಾಸ್ ಮಾಡ್ತು ಆ ಒಂದು ವಾರ ಪಾಸ್ ಮಾಡಿದಕ್ಕೆ ಇವಾಗ ನೋಡಿ ಇದು ತಗೊಂಡಿರುವಂಥ ಮೂಮೆಂಟಿಗೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಈಗ ಎಲ್ಲಿ ಬಂದಿದ್ದೀವಿ ಇಪ್ಪತ್ತಾರು ಝೋನ್ ಇಪ್ಪತ್ತಾರು ಸಾವಿರ ಝೋನಿಗೆ ಅಂದರೆ ಒಂದು ತಿಂಗಳು ಕೂಡ ಆಗಿಲ್ಲ ನಾಳೆ ನಾನು ಇಪ್ಪತ್ತಾರು ಸಾವಿರ ಟೆಸ್ಟ್ ಆಯಿತು ಅಂತಂದರೆ ಹನ್ನೆರಡು ಸೆಪ್ಟೆಂಬರ್ಗೆ ಬಂದಿದ್ದಂಥದ್ದು ಇಪ್ಪತ್ತೈದು ಸಾವಿರ ಈಗ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ನಾಳೆನೇ ಇಪ್ಪತ್ತಾರು ಸಾವಿರ ಆಗುತ್ತಾ ಅಂತ ನೋಡಬೇಕು ಅಂದರೆ ವಿತಿನ್ ಟ್ವೆಲ್ ಡೇಸ್ ಯಾವತ್ತೂ ಆಗಿಲ್ಲ ಅನ್ಸುತ್ತೆ ಇಷ್ಟು ಫಾಸ್ಟ್ ಆಗಿ ಸೊ ಇದು ಒಂದು ಕ್ರೈಟೀರಿಯಾ ಯಾಕಂದರೆ ಒನ್ ಮಂತ್ ಟ್ವೆಂಟಿ ಡೇ ಟ್ರೇಡಿಂಗ್ ಡೇಸು ಟ್ವೆಂಟಿ ಫೈವ್ ಟ್ರೇಡಿಂಗ್ ಡೇಸ್ ಈ ತರ ಆಗಿರೋದು ಮಾಹಿತಿ ಇದೆ ಬಟ್ ಒಂದೇ ತಿಂಗಳ ಹದಿನೈದೇ ದಿನದಲ್ಲಿ ನಮಗೆ ತೌಸಂಡ್ ಪಾಯಿಂಟ್ಸ್ ಕವರ್ ಆಗಿರೋಂಥದ್ದು ಅಂತ ಗೊತ್ತಿಲ್ಲ ಸೊ ಏನ್ ಪರ್ಸೆಂಟೇಜ್ ರಿಟರ್ನ್ ಅಂತ ನೋಡಿದ್ರೆ ಹೈಯರ್ ಅಮೌಂಟಿಗೆ ಪರ್ಸೆಂಟೇಜ್ ಜಾಸ್ತಿ ಹೋಗುತ್ತೆ ಸೊ ಮೇಲ್ಗಡೆ ಹೋದಾಗ ಅದ್ರ ಮೇಲ್ಗಡೆ ಲೆವೆಲ್ಗಳು ಕ್ರಾಸ್ ಆಗೋದು ಬೇಗನೆ ಆಗಬೇಕು ನೋಡ್ತಾ ಹೋಗೋಣ ಯಾವ ರೀತಿ ಆಗುತ್ತೆ ಅಂತ ಬಟ್ ನಿಫ್ಟಿ ನೋಡಿ ಸದ್ಯಕ್ಕೆ ಸುಭದ್ರವಾಗಿ ಮೇಲ್ಗಡೆ ಕೂತಿದೆ ಯಾವುದೇ ಪ್ರಾಬ್ಲಮ್ ಇಲ್ಲ ಇಂಟ್ರಾ ನಲ್ಲಿ ಅಂತ ನೋಡಿದರೆ ಇವತ್ತು ಏನು ಮೂಮೆಂಟ್ ಇಲ್ಲ ಎಕ್ಸೆಪ್ಟ್ ಒಂದು ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಗ್ಯಾಪ್ ಅಪ್ ಓಪನಿಂಗ್ ಆದಮೇಲೆ ಏನೂ ಮೂಮೆಂಟ್ ಇಲ್ಲ ಕೊನೆಯ ತನಕ ಏನು ಮೂಮೆಂಟ್ ಇಲ್ಲ ವೆರಿ ಟೈನಿ ಟೈನಿ ರೇಂಜ್ ಅಲ್ವಾ ಇಪ್ಪತ್ತೈದು ಸಾವಿರದ ಎಂಟುನೂರ ಐವತ್ತರಿಂದ ಇಪ್ಪತ್ತೈದು ಸಾವಿರದ ಒಂಬೈನೂರ ಐವತ್ತು ಒಂದು ಹಂಡ್ರೆಡ್ ಪಾಯಿಂಟ್ಸ್ ರೇಂಜಲ್ಲಿ ಇವತ್ತು ನಿಫ್ಟಿ ಇಡೀ ದಿನ ಟ್ರಾವೆಲ್ ಮಾಡಿರುವಂಥದ್ದು ಸೊ ಇಂಟ್ರೆಸ್ಟಿಂಗ್ ಇದು ಒಂದು ಪಾಸ್ ಅಂತಲೇ ಲೆಕ್ಕ ಇಲ್ಲಿ ಇಪ್ಪತ್ತಾರು ಸಾವಿರದಿಂದ ಇಲ್ಲಿ ಮುಟ್ಟಕ್ಕೆ ಮುಂಚೆ ಇಲ್ಲೊಂದು ಪಾಸ್ ಆದರೆ ಮತ್ತೆ ಒಂದು ಬ್ರೇಕೌಟ್ ಆಗುತ್ತೆ ಅಂತ ನೋಡ್ಬೋದು ಇಲ್ಲ ಇಲ್ಲಿಂದ ರಿವರ್ಸಲ್ಲಿ ಮಾರ್ಕೆಟ್ ಮಾತಾಡುತ್ತೆ ನೋಡೋಣ ನಾಳೆ ನಿಫ್ಟಿ ಟ್ರ್ಯಾಕ್ ಮಾಡ್ತಾ ಇದೆ ಇಪ್ಪತ್ತೈದು ಸಾವಿರದ ಎಂಟು ಐವತ್ತು ಬಿಟ್ಟು ಏನಾದ್ರು ಕೆಳಗಡೆ ಬರ್ತಾಯ್ತು ಇಪ್ಪತ್ತೈದು ಎಂಟುನೂರು ಬಿಟ್ಟು ಅಂದ್ರೆ ಹಾಗೆ ಇಲ್ಲಿ ನೋಡಿ ತುಂಬಾ ಒಂದು ಒಳಟೈಲ್ ಆದಾಗ ನಿನ್ನೆ ಶುಕ್ರವಾರನೇ ಮಾತಾಡ್ಕೊಂಡಿದ್ವಿ ಈ ವಾರ ಒಂದು ಪಾಸ್ ಆಗಬಹುದು ಅಂತ ಬಟ್ ಹೈಯರ್ ಪಾಸ್ ಆಗ್ತಾ ಇದೆ ಇಂಪಾರ್ಟೆಂಟ್ ಅಂದ್ರೆ ಈ ರೇಂಜ್ ಒಳಗಡೆ ಇಂಟರ್ನೆಲ್ ಕ್ಯಾಂಡಲ್ ಸೆಟಪ್ ಮಾಡ್ತಾ ಇಲ್ಲ ಮೇಲ್ಗಡೆ ಹೋಗಿ ಪಾಸ್ ಆಗ್ತಾ ಇದೆ ಇದು ಸ್ಟಿಲ್ ಬುಲಿಷ್ ಸೇ ಆದ್ರೆ ಹಾಂ ಅಪಾಯ ಇರುತ್ತೆ ಯಾಕಂದರೆ ಮೇಲ್ಗಡೆ ಹೋದಾಗ ಎಲ್ಲಿ ತನಕ ನೆಕ್ಸ್ಟ್ ಏನಿದೆ ಅಂತ ನಮಗೆ ಕಾಣಿಸ್ತಾ ಇರೋದಿಲ್ಲ ಎಲ್ಲಿಂದ ಬೇಕು ರಿವರ್ಸಲ್ಲಿ ಬರ್ಬೋದು ಹಾಗಾಗಿ ತುಂಬ ಕನ್ಸರ್ವೇಟಿವ್ ಆಗಿರಿ ಒಂದು ಟ್ರೇಡ್ ಬಿಟ್ಟರೂ ಪರವಾಗಿಲ್ಲ ನೀವು ಸಿ ಟ್ರೇಡು ಬಟ್ ತುಂಬ ಹುಷಾರಾಗಿರಿ ಹಾಗಂತ ಎಕ್ದ್ ಪಿ ತೊಗೊಳ್ಳಿ ಅಂತ ಹೇಳ್ತಾ ಇಲ್ಲ ಫಸ್ಟ್ ಕನ್ಫರ್ಮೇಷನ್ ಕೊಡಬೇಕು ಅದಕ್ಕೆ ಅಲ್ಲಿ ತನಕ ವೈಟ್ ಮಾಡಿ ಇವಾಗ ಸ್ವಲ್ಪ ತುಂಬ ಕಮ್ಮಿ ಪೊಸಿಷನ್ ಇಟ್ಕೊಂಡು ಕಾಯಬೇಕಾಗಿರುವಂಥ ದಿನಗಳು ನಾಳೆ ನಾಡಿದ್ದು ಆಚೆ ನಾಡಿದ್ದು ಎಕ್ಸ್ಪೈರಿಗಳಿಗೆ ಅದೇ ರೀತಿಯಾಗಿ ಬ್ಯಾಂಕ್ ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇತ್ತು ಆ ಮೂಮೆಂಟ್ ಎಲ್ಲ ಆಗೋಯ್ತು ಐವತ್ನಾಲ್ಕು ಸಾವಿರ ಬರಬೇಕಾಗಿತ್ತು ಐವತ್ನಾಲ್ಕು ಸಾವಿರದ ಬಂತು ಬ್ಯಾಂಕ್ ನಿಫ್ಟಿ ಕೂಡ ಇವತ್ತು ಇಂಟ್ರಾಡ್ ಏನೇನು ನೋಡೋದಾದರೆ ತುಂಬ ಟೈನಿ ರೇಂಜು ಇವತ್ತು ಒಂದು ಗ್ಯಾಪ್ ಆಫ್ ಸೇಮ್ ಮೂಮೆಂಟ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಒಂದೇ ಥರ ಇವತ್ತು ಆಟ ಆಯಿತು ಸೊ ಇಲ್ಲ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಅಲ್ವಾ ನನಗೆ ಕಂಪೇರ್ ಮಾಡಿದ್ರೆ ಒಂದು ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅದೇ ಆಗಿ ಅಲ್ಲಿಂದ ಐವತ್ ಮೂರು ಸಾವಿರದ ಎಂಟುನೂರಿಂದ ಮೇಲ್ಗಡೆ ಹೋಯ್ತು ಇವತ್ತು ಮಧ್ಯದಲ್ಲಿ ಎಲ್ಲಿದ್ದಾಗಲೂ ಅಂದ್ಕೊಂಡು ಐವತ್ ಮೂರು ಸಾವಿರದ ಎಂಟನೂರು ಇವತ್ತಿನ ಲೋನ ಬಿಟ್ಟು ಕೆಳಗಡೆ ಬರೋ ತನಕ ನೆಗೆಟಿವ್ ಅಂತ ಯೋಚನೆ ಮಾಡೋಕೆ ಹೋಗ್ಬಿಡಿ ಅಂತ ಅದೇ ರೀತಿ ಆಗ್ತಾ ಹೋಯ್ತು ಮೇಲ್ಗಡೆ ಉಳಿತಾ ಹೋಯ್ತು ಆದರೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಫಿನ್ ನಿಫ್ಟಿ ಮಾತಾಡೋಣ ನಾಳೆ ಎಕ್ಸ್ಪೈರಿ ಅಲ್ವಾ ಹೋ ನಾಳೆ ಫಿಫ್ಫಿ ಫಿಫ್ಟಿ ಬಗ್ಗೆ ಮಾತಾಡಬೇಕಾಗಿರೋದು ಫಿನ್ ನಿಫ್ಟಿನಲ್ಲಿ ನೋಡಿ ಬೇರೆ ಇಂಡೆಕ್ಸ್ ಒಂದು ಲೆಕ್ಕ ಫಿನ್ ನಿಫ್ಟಿ ಒನ್ ಲೆಕ್ಕ ಆಗಿದೆ ಅಂದರೆ ಇಪ್ಪತ್ನಾಲ್ಕು ಸಾವಿರ ಬಂದಿರೋದೇ ಮೊನ್ನೆ ಅಲ್ಲಿಂದ ಆಲ್ಮೋಸ್ಟ್ ಇವಾಗ ಇಪ್ಪತ್ತೈದು ಸಾವಿರ ಅಂದರೆ ವೆರಿ ಫೋರ್ ಡೇಸಲ್ಲಿ ಇಪ್ಪತ್ತೈದು ಸಾವಿರಕ್ಕೆ ಬಂದ್ಬಿಟ್ಟಿದೆ ಇಲ್ಲಿ ನೋಡಿ ಇಪ್ಪತ್ನಾಲ್ಕು ಸಾವಿರ ಬಂದಿದ್ದೆ ಸೆಪ್ಟೆಂಬರ್ ಹತ್ತೊಂಬತ್ತನೇ ತಾರೀಕು ಅಂದರೆ ಅಲ್ಲೊಂದು ಪಾಸ್ ಆಗಿತ್ತು ಅಲ್ಲಿಂದ ಈಗ ಇಪ್ಪತ್ತೈದು ಸಾವಿರಕ್ಕೆ ಸೊ ಅಂದರೆ ಇಲ್ಲಿಂದ ನಿಮ್ಮ ಇಂಡೆಕ್ಸ್ ಟಚ್ ಆಗಿದೆ ಅಂತ ನೋಡೋದಾದ್ರೆ ಆಯಿತು ಯಾವತ್ತು ಟಚ್ ಆಗಿದೆ ಹೈ ಅಂತ ನೋಡೋದಾದರೆ ಇಪ್ಪತ್ನಾಲ್ಕು ಸಾವಿರ ಆ ಹದಿನಾರು ಆಗಿರೋದು ಅದು ಸೇಸರು ಒಂದೆರಡು ಮೂರು ನಾಲ್ಕು ಐದು ಆರು ದಿನ ಆಗಿದೆ ಬಟ್ ಸಿ ಲುಕ್ ಅಟ್ ದ ಮೊಮೆಂಟಮ್ ಇಷ್ಟೊಂದು ಮೇಲ್ಗಡೆ ಹೋಗಿರೋದ್ರಿಂದ ನಾನು ನಾಳೆ ಮೇಲ್ಗಡೆ ಹೋಗುತ್ತೆ ಅದಕ್ಕೆ ತುಂಬ ಕನ್ಸರ್ವೇಟಿವ್ ಆಗಿರ್ತೀನಿ ನಾಳೆ ಇಪ್ಪತ್ತ್ ಇಪ್ಪತ್ತೈದು ಸಾವಿರ ಇನ್ನೂರು ಇಲ್ಲ ನೀವು ನೋಡಿದ್ರೆ ಅಗ್ರೆಸಿವ್ ಕಾಲ್ ರೈಟಿಂಗ್ ಮಾಡ್ತಾರೆ ಅಂದರೆ ಹೇಗಿರೋದಕ್ಕಿಂತ ಒಂದೆರಡು ಪೊಸಿಷನ್ ಮೇಲೆ ಅಪ್ಪಿ ತಪ್ಪಿ ನಾಳೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಇಪ್ಪತ್ತ್ನಾಲ್ಕು ಸಾವಿರ ಮೇಲ್ಗಡೆ ಹೋಗಂಗೆ ಅಂದರೆ ಇಪ್ಪತ್ತೈದು ಸಾವಿರ ಮೇಲ್ಗಡೆ ಹೋಗಿದ್ದಂಗೆ ಖಂಡಿತ ಅಲ್ಲಿ ರೆಸಿಸ್ಟೆನ್ಸ್ನ ತರ್ತ ಹೋಗ್ತಾರೆ ನಾಳೆ ನೆಗೆಟಿವ್ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ ಬಟ್ ಬರೋದಾದ್ರೆ ನಾಳೆ ಒಂದು ನೆಗೆಟಿವ್ ಟ್ರೇಡ್ ಬರುವಂಥ ಸಾಧ್ಯತೆ ಇದೆ ಬಿಕಾಸ್ ಇದು ಕೊಟ್ಟಿರುವಂಥ ಮೊಮೆಂಟ್ಗೆ ಬಟ್ ಇವತ್ತೇನಾದರೂ ಹೇಳಿದೆಯಾದ್ರ ಬಗ್ಗೆ ಅಂದರೆ ಏನು ಇವತ್ತು ಕನ್ಫರ್ಮೇಷನ್ನ ಕೊಟ್ಟಿಲ್ಲ ನಾಳೆ ನೋಡಿ ಅಕಸ್ಮಾತ್ ಏನಾದರೂ ಡೌನ್ ಓಪನಿಂಗ್ ಆಯಿತು ಅಂದರೆ ಇಲ್ಲಿ ಒಂದು ದುಡ್ಡು ಪಾಸ್ ಮಾಡಿದೆ ಈಗ ಈಗ ಇಪ್ಪತ್ತ್ ಸಾವಿರದ ಒಂಬೈನೂರ ಸದ್ಯ ಕಣ್ಣು ಸಣ್ಣ ಕಾಣಿಸ್ತಾ ಸಪೋರ್ಟ್ ಸಪೋರ್ಟ್ ಇಲ್ಲೇನಾದ್ರು ಓಪನ್ ಆಯಿತು ಅಂದರೆ ಇಪ್ಪತ್ತ್ ಸಾವಿರದ ಒಂಬೈನೂರನೇ ಸ್ಟಾಪರ್ಸ್ ಇಟ್ಕೊಂಡು ಆಪ್ಷನ್ ಬಯಸಬೇಕಾದ್ರೆ ನೀವು ಒಂದು ಇಪ್ಪತ್ತ್ ಸಾವಿರದ ಎಂಟುನೂರ ತನಕದ್ದು ಟ್ರೇಡ್ ಮಾಡ್ಬೋದು ಅಷ್ಟೇ ಯಾಕಂದರೆ ಅಲ್ಲಿ ಒಂದು ಕ್ಯಾಂಡಲ್ ಇದೆ ಅದು ಕೂಡ ಒಂದು ಸಪೋರ್ಟ್ ಆಗ್ತದೆ ಈ ಹಂಡ್ರೆಡ್ ಪಾಯಿಂಟ್ಸ್ನ ಟಾರ್ಗೆಟ್ ಮಾಡ್ಬೋದು ಯಾವಾಗ ಈ ಝೋನಲ್ಲಿ ಎಲ್ಲರೂ ಓಪನ್ ಆಗಿ ಕೆಳಗಡೆ ಬರ್ತಾ ಇದೆ ಅಂತಂದರೆ ಸೊ ನಾನು ನಾಳೆಗೆ ಸ್ವಲ್ಪ ಸಿ ಸೆಲ್ಲಿಂಗ್ ಮಾಡೋದಕ್ಕೆ ಜಾಸ್ತಿ ಪ್ರೇಬರ್ ಆಗಿರ್ತೀನಿ ರ್ಯಾದರ್ ದನ್ ಪಿ ಬೈಂಗು ಇಪ್ಪತ್ತೈದು ಸಾವಿರದ ಇನ್ನೂರು ಈ ಲೆವೆಲ್ಲಲ್ಲೆಲ್ಲ ಯಾಕೆಂದ್ರೆ ಒಂದು ಸಾವಿರ ಪಾಯಿಂಟ್ಸ್ ಮೂವ್ಮೆಂಟ್ ಕೊಟ್ಟಿರೋದ್ರಿಂದ ನಾಳೆ ನೋಡ್ಕೋಬೇಕು ಮತ್ತೆ ಏನು ಯಾವ ರೀತಿ ಆಪ್ಷನ್ ಚೇಂಜ್ ಆಗುತ್ತೆ ಏನ್ ಕತೆ ಬಟ್ ಈ ಈ ಬಾರಿ ಇದೆಲ್ಲ ಅಷ್ಟು ಸುಲಭಕ್ಕೆ ಬಿಟ್ಕೊಡಲ್ಲ ಅಂದ್ರೆ ಇಪ್ಪತ್ನಾಲ್ಕು ಸಾವಿರದ ಎಂಟನೂರನ್ನ ಸೊ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರಿಂದ ಇಪ್ಪತ್ತೈದು ಸಾವಿರದ ಇನ್ನೂರು ಈ ನಾನೂರು ಪಾಯಿಂಟ್ ರೇಂಜಲ್ಲಿ ಒಂದು ಸಣ್ಣ ರೇಂಜಲ್ಲೇ ಇರಬೇಕು ಇವತ್ತಿನ ಥರನೇ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೀನಿ ಯಾಕಂದ್ರೆ ಈ ವೀಕಲ್ಲಿ ತುಂಬ ಒಂದು ದೊಡ್ಡ ಮೂವ್ಮೆಂಟ್ ಆಗೋಗ್ಬಿಟ್ಟು ಸೊ ಯಾವಾಗಲೂ ಮಾತಾಡ್ತಾ ಇರ್ತೀವಿ ಯಾವಾಗ ಆಪ್ಷನ್ ಬೈಂಗ್ ಮಾಡೋದು ಯಾವಾಗ ಆಪ್ಷನ್ ಸೆಲ್ಲಿಂಗ್ ಮಾಡೋದು ಒಳ್ಳೆ ಡಿಸ್ಕಶನ್ ಆಗ್ತಾಯಿತ್ತು ಗ್ರೂಪ್ ಅಲ್ಲಿ ನೋಡಿ ಈಗ ನೀವು ಆಪ್ಷನ್ ಬೈಂಗ್ ಮಾಡ್ಕೋದ್ರೆ ನಾಳೆ ಎಡವಟ್ ಆಗೋಂಥ ಸಾಧ್ಯತೆ ಇದೆ ಈ ವೀಕಲ್ಲಿ ಏನ್ ಮೂವ್ಮೆಂಟ್ ಕೊಡ್ತಾ ಒಂದು ಸಾವಿರ ಮೂವ್ಮೆಂಟ್ ಕೊಟ್ಬಿಟ್ಟಿತ್ತು ಈಗ ಒಂದ ಇಲ್ಲಿ ಪಾಸ್ ಆಗಬೇಕು ಇಲ್ಲಿ ನೆಗಟಿವ್ ಬಂದ್ರು ಇಪ್ಪತ್ನಾಲ್ಕು ಸಾವಿರದ ಒಂದು ಸಣ್ಣ ಟೈನಿ ಕ್ಲೋಸಿಂಗ್ ಆಗಬೇಕು ಸಾವಿರದ ಎಂಟು ಇಪ್ಪತ್ತೈದು ಸಾವಿರ ಈ ಒಂದು ಸಣ್ಣ ರೇಂಜಲ್ಲಿ ಒಂದು ಎಕ್ಸ್ಪರಿ ಆಗಬಹುದು ನಾಳೆ ಆಪ್ಷನ್ ಸೆಲ್ಲರ್ಸ್ ಎಕ್ಸ್ಪರಿ ಆಗಬಹುದು ಅಂತ ಎಕ್ಸ್ಪೆಕ್ಟೇಷನ್ ಇದೆ ಕ್ವಿಕ್ ಆಗಿ ಆಪ್ಷನ್ ನೋಡ್ಕೊಂಡು ಬಂದ್ರೆ ನೋಡಿ ಫಿನ್ ನಿಫ್ಟಿ ಆಪ್ಷನ್ ಸಾವಿರದಲ್ಲಿ ಸ್ಟ್ರಾಂಗ್ ಆಗಿ ಪುಟ್ ರೇಟಿಂಗ್ ಮಾಡಿದ ಯಾಕಂದ್ರೆ ಮೂರು ದಿನದ ಹಿಂದೆ ಹೋಗಿದ ಅದಕ್ಕಿಂತ ಕೆಳಗಡೆ ಬರಲ್ಲ ಅಗ್ರೆಸಿವ್ ಆಗಿ ಕೋಟ್ಯಾಂತರ ಗಟ್ಟಲೆ ಲಕ್ಷಾಂತರ ಕಾಲು ಕಾಣಿಸ್ತಾ ಇದೆ ನಮ್ಗೆ ಫಿನ್ ನಿಫ್ಟಿನಲ್ಲಿ ಅದೇ ರೀತಿ ಮೇಲ್ಗಡೆ ನೋಡೋದಾದ್ರೆ ನೋಡಿದ್ರೆ ಇಪ್ಪತ್ತೈದು ಸಾವಿರದಲ್ಲಿ ರೆಸಿಸ್ಟೆನ್ಸ್ ಬಿಲ್ಡ್ ಆಗಿದೆ ಅಫಕೋರ್ ರೌಂಡ್ ಲೆವೆಲ್ ಅದ್ರ ಮೇಲೆ ನೋಡಿದ್ರೆ ಇಪ್ಪತ್ತೈದು ಸಾವಿರದ ಯಾವ ರೀತಿ ಅಂತ ಗೊತ್ತಿಲ್ಲ ಸೆನ್ಸಿಬಲ್ ಮೂಲಕ how ಪ್ರೊಫೈಲ್ profile ನೋಡೋದು ಹೇಗೆ ಅಂತ ಒಂದು ವಿಡಿಯೋ ಇರುತ್ತೆ ಈ ವಿಡಿಯೋ ರೆಡಿ ಕೊಟ್ಟಿದ್ದೀನಿ ನೀವು ಚೆಕ್ ಮಾಡ್ತಾ ಹೋಗಬಹುದು ಸೊ ನಾಳೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರಲ್ಲಿ ಸಪೋರ್ಟ್ ಇರೋದು ಕಾಣಿಸ್ತಾ ಇದೆ ಇಪ್ಪತ್ತ್ ಸಾವಿರದ ಒಂಬೈನೂರು ಆಟ ಕೊಟ್ಟು ಲೆಕ್ಕಿಲ್ಲ ಅಂತ ಫೈಟ್ ಇದೆ ಬಟ್ ಸದ್ಯಕ್ಕೆ ಪುಟ್ ರೇಟಿಂಗೇ ಜಾಸ್ತಿ ಅಂದರೆ ಸಪೋರ್ಟೇ ಬಿಲ್ಡಪ್ ಜಾಸ್ತಿ ಆಗ್ತಾಯಿದೆ ಸೊ ಸ್ವಲ್ಪ ಮೇಲ್ಗಡೆ ಇಟ್ಕೊಳ್ಳಿ ರೇಂಜು ಇಪ್ಪತ್ತೈದು ಸಾವಿರದ ಇನ್ನೂರು ಸದ್ಯಕ್ಕೆ ಆಪ್ಷನ್ ಚೆನ್ನಾಗಿ ಕ್ಲೀನಾಗಿ ಕಾಣಿಸ್ತಾ ಅಂತ ಲೆವೆಲ್ ಗ್ಯಾಪ್ ಓಪನಿಂಗ್ ಹೇಗೆ ಏನಾದರೂ ಸೆಲ್ಲಿಂಗ್ ಬರ್ತಾ ಇದೆ ಅಂತಂದರೆ ಇಪ್ಪತ್ತೈದು ಸಾವಿರದ ಇನ್ನೂರು ಇಲ್ಲ ನೀವು ಕಾಲ್ ರೇಟಿಂಗ್ನ ಮಾಡ್ತಾ ಬರ್ಬೋದು ಕೆಳಗಡೆ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಸಪೋರ್ಟ್ ಆಗಬೇಕು ಈ ರೇಂಜನ್ನು ಎಕ್ಸ್ಪೆಕ್ಟ್ ಮಾಡಿ ಇದಕ್ಕಿಂತ ಮೇಲೆ ಕೆಳಗಡೆ ಆಗುತ್ತೆ ಅಂದರೆ ನಾಳೆ ಮಾರ್ಕೆಟಲ್ಲಿ ಯಾವ ರೀತಿ ಆಗುತ್ತೆ ಅನ್ನೋದನ್ನು ನೋಡ್ಕೊಂಡು ಡಿಸೈಡ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಇವತ್ತು ಮಿಡ್ ಕ್ಯಾಪ್ ನಿಫ್ಟಿ ಎಕ್ಸ್ಪರಿ ಆಗಿತ್ತು ವೆರಿ ಮ್ಯೂಟೆಡ್ ಡೇ ಏನಾದರೂ ಪ್ರಾಬ್ಲಮ್ ಇತ್ತು ಇವತ್ತು ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಇವತ್ತು ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ವಿ ಹದಿಮೂರು ಮುನ್ನೂರಿಂದ ಹನ್ನೆರಡು ಸಾವಿರದ ಒಂಬೈನೂರು ಈ ಒಂದು ದೊಡ್ಡ ಕ್ಯಾಂಡ್ ಲೈನ್ ಬಂದ ಈ ಸೆಲಿಂಗ್ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟ್ ಅಪ್ ಆಸ್ ಎಕ್ಸ್ಪೆಕ್ಟೆಡ್ ಮುನ್ನೂರು ಕೆಳಗಡೆ ನೀವು ಇನ್ನೂ ಕೆಳಗಡೆ ಅಂತಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ ಆರಾಮಾಗಿ ಇವತ್ತು ಇವತ್ತು ಸ್ವಲ್ಪ ಹತ್ತಿರದಲ್ಲೇ ಪೊಸಿಷನ್ ಇತ್ತು ಮತ್ತು ಹದಿಮೂರು ಸಾವಿರದ ಇನ್ನೂರಲ್ಲಿ ಬಟ್ ಆಯಿತು ಸಿಕ್ಸ್ಟಿ ಪರ್ಸೆಂಟ್ ಎಕ್ಸಿಟ್ ಮಾಡ್ಕೊಂಡ್ಬಿಟ್ಟು ಇವತ್ತು ಕ್ಯಾಶ್ ಮಾರ್ಕೆಟ್ ಟ್ರೇಡ್ಗಳು ಚೆನ್ನಾಗಿತ್ತು ಅದನ್ನ ಟಾರ್ಗೆಟ್ ಮಾಡ್ತಾ ಸೊ ಯಾರಾದರೂ ಆಪ್ಷನ್ ಬರ್ತಾ ಇದ್ದೀರಾ ಅಥವಾ ಬೈಯಿಂಗ್ ಆಗಬೇಕು ಅಂತ ನೋಡ್ತಾ ಹೇಳ್ತಾ ಇದ್ದೀನಿ ಇಂಟ್ರಾಡೇ ಕ್ಯಾಶ್ ಮಾರ್ಕೆಟ್ ಅಂಡ್ ರೇಟೆಡ್ ಅದನ್ನ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಚಾರ್ಟ್ ಪ್ಯಾಟರ್ನ್ ಗಳನ್ನು ಅಲ್ಲಿ ಆಪ್ಷನ್ ಗ್ರೀಕ್ಸ್ ಇನ್ವಾಲ್ವ್ ಆಗಿರೋದಿಲ್ಲ ಅನ್ನೋ ಕಾನ್ಸೆಪ್ಟ್ ಇರೋದಿಲ್ಲ ಒನ್ ಇಷ್ಟು ಒನ್ ಸಿಕ್ತಾ ಹೋಗುತ್ತೆ ಫ್ಯೂಚರ್ಸ್ ತುಂಬ ರಿಸ್ಕಿ ಅದಕ್ಕೆ ಲಾಟಲ್ಲಿ ಟ್ರೇಡ್ ಮಾಡಬೇಕಾಗುತ್ತೆ ಸೊ ಕಲಿಯವರಿಗೆ ಅದು ಆಗೋದಿಲ್ಲ ಬಟ್ ನೀವು ನೀರಲ್ಲಿ ಮಾಡಿದ್ರೆ ಇಂಟರ್ಡೇ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಅಂದರೆ ಇವಾಗ ಯಾವುದೋ ಒಂದು ಸ್ಟಾಕ್ ಇರುತ್ತೆ ರಿಲಯನ್ಸ್ ಆಗಿರ್ಬೋದು ಎಚ್ ಡಿ ಸಿ ಆಗಿರ್ಬೋದು ಬಿ ಎಸ್ ಸಿ ಆಗಿರ್ಬೋದು ಯಾವುದೇ ನಿಫ್ಟಿ ಹಂಡ್ರೆಡ್ ಅಲ್ಲಿರುವಂಥ ಸ್ಟಾಕ್ನ ತಗೊಳ್ಳಿ ಒಲಟೈಲ್ ಆಗಿರೋ ಸ್ಟಾಕ್ ಅದು ಬಟ್ ಬಿಗಿನಿಂಗಲ್ಲಿ ಶುರು ಮಾಡ್ತಾ ಇದ್ದಾರೆ ಹತ್ತು ಕ್ವಾಂಟಿಟಿ ಹದಿನೈದು ಕ್ವಾಂಟಿಟಿಯಿಂದ ನೀವು ಶುರು ಮಾಡ್ತಾ ಹೋಗಿ ಸ್ಟಾಪ್ ಲಾಸ್ ಆರ್ಡರ್ಗಳನ್ನು ನೀಡಿ ಸ್ಟಾಪ್ ಲಾಸ್ ಆರ್ಡರ್ ಯಾವ ರೀತಿ ಇಡೋದು ಅಂತ ಗೊತ್ತಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಈ ವಿಡಿಯೋ ದಂಡಿಗೆ ಕೊಟ್ಟಿರ್ತೀನಿ ನೀವು ಅದನ್ನ ಚೆಕ್ಔಟ್ ಮಾಡ್ತಾ ಹೋಗಬಹುದು ಸೊ ಎ ಅಂತ ಒಂದು ಹೊಸ ಫೀಚರ್ ಬಂದಿತ್ತು ಅಲ ಅಲರ್ಟ್ ಟ್ರಿಗರ್ ಆರ್ಡರ್ ಅಂತ ಅದು ಮೊನ್ನೆ ಶನಿವಾರ ವೀಡಿಯೋ ಬಂದಿದೆ ಚಾನಲಲ್ಲಿ ಯಾರೋ ನೋಡಿಲ್ಲ ಅಂದರೆ ಜರೋದು ಯಾರು ಯೂಸ್ ಮಾಡ್ತಾ ಅಂದರೆ ಅದು ಯೂಸ್ ಮಾಡ್ಕೋಬಹುದು ಒಳ್ಳೆ ಫೀಚರ್ ಅದು ಅದನ್ನು ಬೇಕಾದ್ರೆ ನೀವು ಟ್ರೈ ಮಾಡ್ತಾ ಹೋಗ್ಬೋದು ಸೊ ಈಗ ಕ್ವಿಕ್ ಆಗಿ ಒಂದಿಷ್ಟು ಸ್ಟಾ ಇದು ಯಾವುದೋ ಸ್ಟಾಕ್ಸ್ಗಳಲ್ಲಿ ಮಾತಾಡಬೇಕು ಅದಕ್ಕಿಂತ ಮುಂಚೆ ಓಪನ್ ಇಂಟ್ರೆಸ್ಟ್ ಹೆಂಗೆ ಬಿಲ್ಡ್ ಅಪ್ ಆಗಿದೆ ಇವತ್ತು ಅಂತ ನೋಡೋದಾದ್ರೆ ನೋಡಿ ಲಾಸ್ಟ್ ಒನ್ ಅವರಲ್ಲಿ ಅಂತ ನೀವು ನೋಡ್ತಾ ಹೋಗೋದಾದ್ರೆ ಕಾಲ್ ರೇಟಿಗಳು ಅಗ್ರೆಸಿವ್ ಮಾಡ್ಕೊಂಡಿದ್ದಾರೆ ಯಾವುದು ಫಿನ್ ನಿಫ್ಟಿದು ನಾಳೆ ಎಕ್ಸ್ಪೈರ್ ಇದು ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ಇಲ್ಲಿ ಈ ತರ ಥರ ಡ್ಯಾಶ್ ಡ್ಯಾಶ್ ಪ್ಯಾಟರ್ನ್ ಬಂದಿದೆ ಅಂತಂದರೆ ಇದು ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತಂದರೆ ಸೆಲರ್ಸ್ ಜಾಸ್ತಿ ಆಗಿದ್ದಾರೆ ಅಲ್ಲಿ ಅಂತ ಇಲ್ಲಿ ಬಂದಿರೋದಂದರೆ ತೆಗೊಂಡಿದ್ದಾರೆ ಅಂತಂದರೆ ನೋಡಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರು ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಐವತ್ತು ಇಲ್ಲೆಲ್ಲ ಪೊಸಿಷನ್ನ ಸ್ವಲ್ಪ ಕಳಿಸ್ಕೊಂಡಿದ್ದಾರೆ ಅಂದರೆ ಕಮ್ಮಿ ಮಾಡ್ಕೊಂಡಿದ್ದಾರೆ ಪುಟ್ ರೈಟಿಂಗ್ ಮಾಡಿರೋದನ್ನು ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂದರೆ ಸ್ವಲ್ಪ ನೆಗೆಟಿವ್ ಆಗಿದೆ ಅಂತ ಇಲ್ಲಿ ನೋಡಿ ಇಪ್ಪತ್ತೈ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತರಲ್ಲಿ ಇಪ್ಪತ್ತೈದು ಸಾವಿರದಲ್ಲಿ ಇಲ್ಲೆಲ್ಲ ಅಗ್ರೆಸಿವ್ ಆಗಿ ಜಾಸ್ತಿ ಆಗಿದೆ ಎಸ್ಪೆಷಲಿ ಇಪ್ಪತ್ತ್ನಾಲ್ಕು ಸಾವಿರದ ಇನ್ನು ಇಪ್ಪತ್ತೈದು ಸಾವಿರದ ಇನ್ನೂರಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಜೋರಾಗಿ ಕಾಲ್ ರೈಟಿಂಗ್ ಆಗಿರೋದು ಕಾಣಿಸ್ತಾ ಇದೆ ಸೊ ಇಪ್ಪತ್ತೈದು ಸಾವಿರದ ಇನ್ನೂರಿಂದ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರು ಈ ರೇಂಜನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ನೋಡೋಣ ಸ್ವಲ್ಪ ನಾಳೆ ಒಂದು ಸೈಡ್ ವೇಸ್ ಟು ಸೈಡ್ ವೇಸ್ ಟು ನೆಗ ನೆಗೆಟಿವ್ ಕಡೆಗೆ ಬಯಸ್ಡ್ ಆಗಿರ್ತೀನಿ ನಾಳೆ ಮೇಲ್ಗಡೆ ತುಂಬ ಕನ್ಸರ್ವೇಟಿವ್ ಆಗಿ ಟ್ರೇಡ್ ಮಾಡ್ತೀನಿ ಅಕಸ್ಮಾತ್ ಮೇಲ್ಗಡೆ ಹೋಗ್ತಾ ಅಂದ್ರೆ ಆ ಟ್ರೇಡನ್ನು ಬಿಟ್ಟರೂ ಪರವಾಗಿಲ್ಲ ಬಟ್ ನೋ ಟ್ರೇಡ್ ಇಸ್ ಆಲ್ಸೆ ಗುಡ್ ಟ್ರೇಡ್ ಯಾವತ್ತೂ ಮರೆಯಕ್ಕೆ ಹೋಗ್ಬಿಡಿ ಸೊ ಕ್ಯೂ ಕೈ ಒಂದಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತ್ರ ಸುಮಾರು ಜನ ಕೇಳಿದ್ರು ಬಟ್ ಹೆವಿ ವೇಟ್ ಸ್ಟಾಕ್ಗಳನ್ನು ಸುಮಾರು ಜನ ಕೇಳಿದ್ರು ಅದನ್ನು ಪಿಕ್ ಮಾಡ್ತಾ ಇದ್ದೀನಿ ನಾಳೆ ಮೆಕ್ಕಿದ್ದು ಮಾತಾಡ್ತೋಣ ನೆಸ್ಲೆ ಇವಾಗ ತಗೋಬೋದಾ ಅಂತ ಕೇಳಿದ್ರು ಸರ್ ನಾನು ಶುಕ್ರವಾರನೇ ಮಾತಾಡಬೇಕಾಗಿತ್ತು ನೋಡಿ ಐಡೆಂಟಿಫೈ ಮಾಡಿ ಗ್ರೂಪಲ್ಲಿ ಕೂಡ ಹೇಳಿದ್ರು ಒಬ್ಬರು ಇದು ಒಂದು ಇನ್ವರ್ಸ್ ಎಚ್ ಪ್ಯಾಟರ್ನ್ ಪ್ಯಾಟನ್ ಥರ ಕಾಣಿಸ್ತಾ ಇದೆ ಅಂತ ಕರೆಕ್ಟ್ ನೋಡಿ ಇಲ್ಲಿ ನೋಡೋದಾದ್ರೆ ಇನ್ನೊಂದು ಪಿಕ್ಚರ್ ಪರ್ಸೆಂಟ್ ಇನ್ ಇನ್ವರ್ಸ್ ಎಚ್ಂಡಸ್ ಪ್ಯಾಟರ್ನ್ ಧಾರ ಕಾಣಿಸ್ತಾ ಇದೆ ಆದರೆ ಏನಾಗಬೇಕು ಇಲ್ಲಿಂದ ಮೂಮೆಂಟ್ ಆಗಬೇಕು ಅಂದರೆ ಆ ಟೈಮ್ ಹೇಗೆ ಹೋಗಬೇಕು ಅಂದರೆ ಎರಡು ಸಾವಿರದ ಒಂಬೈನೂರ ಕೂಗುತ್ತೆ ಎಲ್ಲಿಗೆ ಹೋಗುತ್ತೆ ಅಂತ ಗೊತ್ತಿಲ್ಲ ಬಟ್ ಇವಾಗ ತಗೊಳಕ್ಕೆ ಇಷ್ಟು ರಿವಾರ್ಡ್ ಕೊಡೋಲ್ಲ ನೋಡಿ ಎರಡು ಸಾವಿರದ ಏಳ್ನೂರು ಇಪ್ಪತ್ತೈದು ಬಂದುಬಿಟ್ಟಿದೆ ಎರಡು ಸಾವಿರದ ಏಳ್ನೂರೂ ಐವತ್ತರಲ್ಲೇ ರೆಸಿಸ್ಟೆನ್ಸ್ ಕಾಣಿಸ್ತಾ ಇದೆ ಹಾಗಾಗಿ ಈಗ ನೀವು ತಗೋಣಕ್ಕೆ ನಾಟ್ ರೆಕಮೆಂಡೆಡ್ ಬಟ್ ಕಾರ್ಪೊರೇಟ್ ಆಕ್ಷನ್ ಆಗಿತ್ತು ಎಲ್ಲ ಆಗಿತ್ತು ಟು ಹಂಡ್ರೆಡ್ ಮೂವಿಂಗ್ ಆರೇಜ್ ಎರಡು ಸಾವಿರದ ಎಂಟು ಎರಡು ಸಾವಿರದ ಇನ್ನೂರು ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿದ್ದು ಸ್ಟಾಕಲ್ಲಿ ಬಟ್ ಬರಲಿಲ್ಲ ಅಲ್ಲಿ ನಾನೇ ರಿವರ್ಸಲ್ ಕೊಟ್ಟು ಹೋಗಿದೆ ಬಟ್ ಇಟ್ಸ್ ಓಕೆ ಬಟ್ ಈಗ ಫ್ರೆಶ್ ಇನ್ವೆಸ್ಟ್ಮೆಂಟ್ ಅಂತ ನಾನು ನೋಡ್ರಿ ತಕೊಂಡ್ ಮಾಡೋಕ್ಕಾಗೋದಿಲ್ಲ ಬಟ್ ಯಾರಾದರೂ ಟ್ರೇಡ್ ಇದ್ದೀರಾ ಅಥವಾ ಆಲ್ರೆಡಿ ಇನ್ವೆಸ್ಟ್ ಮಾಡಿದ್ರೆ ಅಂದರೆ ದಯವಿಟ್ಟು ಹೋಲ್ಡ್ ಮಾಡಿ ಯಾಕಂದರೆ ಪ್ಯಾಟನ್ ಇಸ್ ಲುಕಿಂಗ್ ಬುಲಿಷ್ ವಿತ್ ಒಳ್ಳೆ ವಾಲ್ಯೂಮ್ ಕೂಡ ಬಂದಿರ್ಬೋದು ಡೆಲಿವರ್ ಪರ್ಸೆಂಟೇಜ್ ನೋಡೋದು ಇವಾಗ ಸ್ವಲ್ಪ ಹೇಗೆ ಹೇಳಿ ಜರಾದ್ರೆ ತೋರಿಸ್ಬಿಡ್ತಾರೆ ಯಾರಾದರೂ ಇದ್ದರೆ ನೀವು ಅಲ್ಲಿ ಹೋಗಿ ಡೆಲಿವರ್ ಪರ್ಸೆಂಟ್ ನೋಡ್ಬೋದು ಇನ್ನೂ ನಾನು ಎ ಓ ಒಡಿಯೋ ಜೊತೆಗೆ ತಿಳಿಸಿದ್ದೀನಿ ಇಂಟ್ರೆಸ್ಟಿದ್ರು ನೀವು ಮಾಡ್ತಾ ಹೋಗ್ಬೋದು ಬಟ್ ಸ್ವಲ್ಪ ಇವಾಗ ಹುಷಾರಾಗಿರೋಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂತಂದರೆ ಎರಡು ಸಾವಿರದ ಇಪ್ಪತ್ತ್ ಮಾಡಿರೋಂಥ ಹೈನ ಮತ್ತೆ ಟೆಸ್ಟ್ ಮಾಡಕ್ಕೆ ಬರ್ತಾಯಿದೆ ಹೋಪ್ಫುಲಿ ಎರಡು ಸಾವಿರದ ಏಳ್ನೂರ ಐವತ್ತಕ್ಕೆ ಹೋಗಿ ಇಲ್ಲಿ ಒಂದು ರಿಚೆಕ್ಷೇ ಬರಬೇಕು ಅಂತ ನನ್ನ ಎಕ್ಸ್ಪೆಕ್ಟೇಷನು ಸೊ ನೋಡೋಣ ಯಾಕಂದರೆ ಮಲ್ಟಿ ಇಯರ್ ಹೈ ಏನಲ್ಲ ಇದು ಹಾಗಾಗಿ ಇದನ್ನು ನಾವು ಇಲ್ಲೇ ಒಂದು ಬ್ರೇಕೌಟ್ ಆದರೆ ಅದನ್ನ ಫಾಲ್ಸ್ ಬ್ರೇಕೌಟ್ ಆಗುತ್ತೆ ಅಂತಲೇ ಎಕ್ಸ್ಪೆಕ್ಟೇಷನ್ ಇರುತ್ತೆ ಸೊ ನಾಟ್ ರೆಕಮೆಂಡೆಡ್ ಇವಾಗ ಫ್ರೆಶ್ ಬೈಯಿಂಗ್ ಬಟ್ ಆಲ್ರೆಡಿ ಅಕಮೆಂಡ್ ಮಾಡ್ಕೊಂಡಿರೋರು ಹೋಲ್ಡ್ ಮಾಡ್ಕೋಬೋದು ಅದೇ ರೀತಿ ಐ ಆರ್ ಸಿ ಟಿ ಸಿ ಬಗ್ಗೆ ಹೇಳಿ ಅಂದರೆ ಸರ್ ಮೊನ್ನೆ ಗುರುವಾರ ಬಂದಿದೆ ನೋಡಿ ಹೋಗ್ಬಿಟ್ಟಿದೆ ಎಂಟುನೂರ ಎಪ್ಪತ್ತು ಸಪೋರ್ಟು ಅಲ್ಲಿ ಬಂದಾಗ ದಯವಿಟ್ಟು ಬಿಲ್ಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡ್ಕೊಳ್ಳಿ ಅಂತ ಇದ್ವಿ ಐ ಆರ್ ಸಿ ಟಿಸಿನಲ್ಲಿ ನೋಡಿ ಐ ಆರ್ ಸಿ ಟಿ ಸಿ ಅಲ್ಲಿ ಬಂದಾಗೆಲ್ಲ ಪ್ರೂವ್ ಆಗುತ್ತೆ ಮೆಲ್ಗಡೆ ಹೋಗೋದು ಇವಾಗಲೂ ಕೂಡ ಹಾಗೆ ಆಗಿದೆ ಬಟ್ ಎಂಟುನೂರ ಎಪ್ಪತ್ತರಿಂದ ಒಂಬೈನೂರು ಗೋಲ್ಡನ್ ಲೆವೆಲ್ ಲಾಂಗ್ ಟರ್ಮಿಗೆ ಈಗ ತುಂಬ ಒಂದು ಒಳ್ಳೆ ಲೆವೆಲಲ್ಲಿದೆ ಟೂ ಹಂಡ್ರೆಡ್ ಮೂವಿಂಗ್ ಆರ್ಜಿ ಅಂತಲೂ ಕೆಳಗಡೆ ಇದೆ ದಯವಿಟ್ಟು ಈ ಅವಕಾಶನ ಮಿಸ್ ಮಾಡ್ಕೊಬ್ರಿ ಯಾರಾದರೂ ಲಾಂಗ್ ಟರ್ಮಲ್ಲಿ ಐ ಆರ್ ಸಿ ಟಿಸಿನ ಆ್ಯಡ್ ಮಾಡ್ಕೊಬೇಕು ಅಂದರೆ ದಿಸ್ ಇಸ್ ದ ಬೆಸ್ಟ್ ಟೈಮ್ ಏಯ್ಟ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಲೆವೆಲ್ಸ್ ಜಪಾನ್ ಅಲ್ಲ ಇವಾಗ ತ್ರೀ ಟ್ರಿಲಿಯನ್ ಸಾರಿ ಎಷ್ಟು ಸಮ್ ಬಿಗ್ ಅಮೌಂಟು ಅದ್ರದ್ದು ಒಂದು ಐ ಪಿ ಓ ಬರೋದು ಅಂತ ಆಗಿದೆ ಐ ಪಿ ಓಗಳು ರೈಲ್ವೇದು ಎಲ್ಲೇ ಬಂದ್ರೂ ಅದು ಪಾಸಿಟಿವ್ ಗೆ ಕೊಟ್ಟಿರುವಂಥದ್ದು ಇನ್ಕ್ಲೂಡಿಂಗ್ ಇಂಡಿಯಾ ಮುನ್ನೂರ ಇಪ್ಪತ್ತು ಮುನ್ನೂರ ನಲ್ವತ್ತು ಮುನ್ನೂರ ಹತ್ತಿರ ಮುನ್ನೂರ ನಲ್ವತ್ತು ರೇಂಜಿಗೆ ಇದ್ದಿದ್ದು ನಾಲ್ಕು ಸಾವಿರಕ್ಕೆ ಹೋಗಿತ್ತು ಐ ಆರ್ ಸಿ ಟಿ ಸಿ ಸ್ಪ್ಲಿಟ್ ಆಗಿ ಎಲ್ಲ ಆಗಿ ಎಂಟ್ನೂರೋ ಬಂದು ಅಲ್ಲಿಂದ ಮತ್ತೆ ಈಗ ಒಂಬೈನೂರ ತನಕ ರ್ಯಾಲಿ ಬಂದಿರುವಂಥದ್ದು ಸೊ ಎನಿವೇ ಸೊ ರಿಮೈನ್ ಬುಲಿಶ್ ಇನ್ ಐ ಆರ್ ಸಿ ಟಿ ಸಿ ಏನು ಮಾಡೋದು ಇದೆ ಅಂತಂದ್ರೆ ನೋಡಿ ಒಂದೇ ಭಾರತ್ ಮಾಡ್ತೀವಿ ಅಂತಂದರೆ ಒಂದೇ ಭಾರತಿಗೆ ಕಲ್ಲು ಹಿಡಿತಾರೆ ಇಲ್ಲ ನಾರ್ಮಲ್ ಟ್ರೈನ್ ಹೋಗ್ತಾ ಇದೆ ಅಂತಂದರೆ ಅದಕ್ಕೆ ದೊಡ್ಡ ದೊಡ್ಡ ಪೋಲ್ ಇಟ್ಬಿಡೋದು ಟ್ರೈನ್ ಬೀಳ್ಸೋದು ಮೊನ್ನೆ ನೋಡಿ ಸೇನೆ ಹೋಗ್ತಾ ಇದ್ದಿದ್ದು ಟ್ರೈನನ್ನೇ ಬೀಳಿಸಬೇಕು ಅಂತ ನೋಡ್ತಾ ಇದ್ದಾರೆ ಎಲ್ಲಿ ತನಕ ಈ ಥರ ಮೈಂಡ್ಸೆಟ್ ಇರುತ್ತೆ ಎಲ್ಲಿ ತನಕ ಡೆವಲಪ್ಮೆಂಟಿಗೆ ಪೂರಕವಾಗಿ ಬಿಡೋದೇ ಇಲ್ವೋ ಏನು ನನ್ಗೆ ಯಾವ ರೀತಿ ಅದು ಅದು ಯಾವ ರೀತಿ ಮನೋ ಮನಸ್ಥಿತಿ ಅಂತ ನನಗೆ ಅರ್ಥ ಆಗೋದಿಲ್ಲ ಸೊ ಅದರಲ್ಲಿ ಏನು ಸಾತ್ಸಕ್ಕೆ ಹೋಗ್ತಾ ಇದ್ದಾರೆ ಆ ಥರ ಮಾಡಿ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಏನೂ ಮಾಡೋಕ್ಕಾಗೋದಿಲ್ಲ ಅಲ್ಲಿ ಅಲ್ಲಿ ತನಕ ಜನ ಇರೋ ತನಕ ಏನೂ ಮಾಡೋಕ್ಕಾಗೋದಿಲ್ಲ ಐ ಆರ್ ಸಿ ಟಿ ಸಿ ಏನೂ ಪ್ರಾಬ್ಲಮ್ ಇಲ್ಲ ಒಳ್ಳೊಳ್ಳೆ ಸ್ಲೀಪರ್ ಕೋಚ್ ತರಬೇಕು ಅಂತ ನೋಡ್ತಾ ಇದ್ದಾರೆ ಒಂದೇ ಭಾರತದಲ್ಲಿ ಬೇಕಾದಷ್ಟು ಇನಿಷಿಯೇಟಿವ್ಸ್ ಆಗ್ತಾನೆ ಇದೆ ಐ ಆರ್ ಸಿ ಟಿ ಸಿಗೆ ಬಟ್ ಸ್ಟಾಕು ಒಂದೇ ರೀತಿ ಸ್ಟ್ಯಾಗ್ನೆಟ್ ಆಗಿದೆ ಬಟ್ ಅದೆಲ್ಲದನ್ನು ಫ್ಯಾಕ್ಟರ್ ಮಾಡ್ಕೊಳುತ್ತೆ ನೋಡೋಣ ಇವೆ ಬಟ್ ದಿಸ್ ಇಸ್ ವೆರಿ ಗುಡ್ ಲೆವೆಲ್ ಒಂಬೈನೂರಿಂದ ಎಂಟುನೂರ ಎಪ್ಪತ್ತು ಯಾರಾದ್ರೂ ಆಡ್ ಮಾಡ್ಕೋಬೇಕು ಅಂತಂದರೆ ಖಂಡಿತವಾಗ್ಲೂ ಆಡ್ ಮಾಡ್ಕೋಬಹುದು ಡಿಸ್ಕ್ಲೇಮರ್ ನಾನು ಐ ಆರ್ ಸಿ ಟಿಸಿನಲ್ಲಿ ತುಂಬ ದೊಡ್ಡ ಮಟ್ಟದಲ್ಲಿ ಸ್ಟೇಕನ್ನು ಹೊಂದಿದ್ದೀನಿ ಹಾಗಾಗಿ ಆ ಡಿಸ್ಕ್ಲೇಮರ್ ಜೊತೆ ಹೇಳ್ತಾ ಇರ್ತೀನಿ ಜೊತೆಗೆ ಸೆಬಿ ರೆಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ ಯಾವುದೇ ಸ್ಟಾಕಲ್ಲಿ ಟ್ರೇಡ್ ಮಾಡೋಕ್ಕಿಂತ ಮುಂಚೆ ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ಅನಾಲಿಸ್ನ ನೀವು ಮಾಡ್ತಾ ಹೋಗಬೇಕು ಟಾಟಾ ಮೋಟರ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ದೀರಿ ಸರ್ ಟಾಟಾ ಮೋಟರ್ಸು ಒಂಬೈನೂರ ಅರವತ್ತು ಪಿಕ್ಚ ಪರ್ಫೆಕ್ಟ್ ಆಗಿರುವಂಥ ಸಪೋರ್ಟ್ ಲೆವೆಲ್ ಅಲ್ಲಿ ನಿಲ್ತಾ ಇದೆ ಒಂಬೈನೂರ ಇಪ್ಪತ್ತಕ್ಕೆ ಬರುತ್ತಾ ಅಂತ ಕಾಯ್ತಾ ಇದ್ದೀನಿ ಒಂಬೈನೂರ ಇಪ್ಪತ್ತಕ್ಕೆ ಬಂತು ಅಂತಂದರೆ ನೋಡಿ ಇದು ಇನ್ನೊಂದು ಬಸ್ ಸ್ಟ್ಯಾಂಡ್ ಲೆವೆಲ್ಲ ಕೂಡ ಜೊತೆಗೆ ಒಂದು ಟೂ ಹಂಡ್ರೆಡ್ ಮೂವಿಂಗ್ ಆವರೇಜ್ ಲೆವೆಲ್ ಕೂಡ ಹಾಗಾಗಿ ಒಂಬೈನೂರ ಇಪ್ಪತ್ತು ಲೆವೆಲ್ಗೆ ಬಂತು ಅಂತಂದರೆ ಖಂಡಿತ ಆಡ್ ಮಾಡ್ಕೋಬಿಟ್ಟು ಲಾಂಗ್ ಟರ್ಮ್ ಇನ್ವೆಸ್ಟರ್ ಅಂತಂದರೆ ನೀವು ಈಗ ಆಡ್ ಮಾಡ್ಬೇಕು ಏನೂ ತೊಂದರೆ ಇಲ್ಲ ಬಟ್ ಇಲ್ಲಿ ಸ್ಪ್ಲಿಟ್ ಆಗುತ್ತೆ ಅಂತ ನ್ಯೂಸ್ ಇದೆ ಮತ್ತೆ ಅವ್ರು ಯಾರೋ ರೇಟಿಂಗ್ ಕೊಟ್ಟಿದ್ದಾರೆ ಕಮ್ಮಿ ರೇಟಿಂಗ್ ಎಂಟುನೂರ ಇಪ್ಪತ್ತೈದೆಲ್ಲ ಬರುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ ಅಂತ ಸ್ಟಾಕ್ ಒದ್ದಾಡ್ತಾ ಇದೆ ಬಟ್ ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಆಲ್ ಟೈಮ್ ಹೇಗಿದ್ದ ಈಗಲೂ ಏನು ಕಾಸ್ಟ್ಲಿ ಇಲ್ಲ ಕಂಡು ಒಳ್ಳೆ ವ್ಯಾಲ್ಯೂಷನ್ ಇಡ್ತಾ ಇದೆ ಸೊ ನೀವು ಲಾಂಗ್ ಟರ್ಮು ನಾನು ತಲೆ ಕೆಟ್ಟಿಸ್ಕೊಳ್ಳಲ್ಲ ನಾನು ಇವಾಗ ಇನ್ವೆಸ್ಟ್ ಮಾಡಬೇಕು ನನ್ನ ಹತ್ರ ಇಲ್ಲ ಅಂತಂದರೆ ಖಂಡಿತ ನೀವು ಈ ಲೆವೆಲಿಂದ ಆ್ಯಡ್ ಮಾಡ್ಕೊಂತ ಬಂದು ಎಂಟುನೂರು ಇಪ್ಪತ್ತೈದು ಬರೆದರೆ ಅಲ್ಲೂ ಆಡ್ ಮಾಡ್ಕೊಳ್ಳಿ ಒಂದೇ ಸಲ ದುಡ್ಡು ಹಾಕಬೇಕು ಅಂತ ಇಲ್ವಲ್ಲ ನೂರು ರೂಪಾಯಿ ಇದ್ದರೆ ನಾಲ್ಕು ಐದು ಭಾಗ ಮಾಡ್ಕೊಳ್ಳಿ ಇಪ್ಪತ್ತು ರೂಪಾಯಿ ಇವಾಗ ಹಾಗೋಕ್ಕೆ ಏನೂ ತೊಂದರೆ ಇಲ್ಲ ಟಾಟಾ ಮೋಟರ್ಸಲ್ಲಿ ನನ್ನ ಕೇಳಿದರೆ ಬಟ್ ಒಂಬೈನೂರ ಐವತ್ತು ಇಪ್ಪತ್ತು ಲೆವೆಲ್ ಐ ಆಮ್ ವೇಟಿಂಗ್ ಫಾರ್ ಒಂಬೈನೂರ ಇಪ್ಪತ್ತು ಲೆವೆಲ್ ಜಿ ಟಿ ಆರ್ ಇಡಬೇಕು ಅಂತಂದರೆ ಒಂಬೈನೂರ ಇಪ್ಪತ್ತು ಅದಕ್ಕಿನ ಕೆಳಗಡೆ ಲೆವೆಲಲ್ಲಿ ಇಡೋದು ಸೂಕ್ತವಾದ ನಿರ್ಧಾರ ಆಗುತ್ತೆ ಅದೇ ರೀತಿಗೆ ಡೇಟಾ ಪ್ಯಾಟರ್ನ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರೆ ಇದು ಒಂದು ಡಿಫೆನ್ಸ್ ಎಲೆಟ್ರೋಮೋಟಿವ್ ಸೆಕ್ಟರ್ ಆಗಿರುವಂಥ ಸ್ಟಾಕು ಸರಿ ನೀವು ನೋಡ್ತಾ ಬಂದ್ರೆ ಇಲ್ಲಿ ಏನು ಕಾಣಿಸ್ತಾ ಇದೆ ನೋಡಿ ಹಂಡ್ರೆಡ್ ಮೂವಿಂಗ್ ಅವರೇಜು ಕೂಡ ಹೌದು ಅದು ಒಂದು ಲೈನ್ ಸಪೋರ್ಟ್ ಕೂಡ ಹೌದು ಅದನ್ನು ಬಿಟ್ಟು ಕೆಳಗಡೆ ಬಂದಿದೆ ಈವನ್ ಟೂ ಹಂಡ್ರೆಡ್ ಮೂವಿಂಗ್ ಅವರೇಜ್ ಅಂತಲೂ ಕೆಳಗಡೆ ಬಂದಿದೆ ಇರೋದು ಅಂದರೆ ಎರಡು ಸಾವಿರದ ನಾನೂರು ಅದಕ್ಕೇನೆ ಹಳೆಯದು ಇರೋದು ಅಂದರೆ ಎರಡು ಸಾವಿರದ ಇನ್ನೂರು ಎರಡು ಸಾವಿರದ ಇನ್ನೂರು ಮಲ್ಟಿ ಇಯರ್ ಸಪೋರ್ಟ್ ಲೆವೆಲ್ ಸೊ ಎರಡು ಸಾವಿರದ ಇನ್ನೂರಿಗೆ ಬಂತು ಅಂತಂದ್ರೆ ಸ್ಟಾಕು ಒಳ್ಳೆ ಸಪೋರ್ಟ್ ಲೆವೆಲ್ ಅಲ್ಲಿ ಆಡ್ ಮಾಡ್ಕೊಳ್ಬೇಕು ಯೋಜನೆ ಮಾಡ್ಬೋದು ಫಂಡಮೆಂಟಲಿ ಒಳ್ಳೆ ಕಂಪನಿ ಆದರೆ ಸ್ವಲ್ಪ ಕಾಸ್ಟ್ಲಿ ವ್ಯಾಲ್ಯೂಷನ್ ನಡೀತಾ ಇದೆ ಈ ಪಾಯಿಂಟ್ ಅಲ್ಲಿ ಜುಲೈಯಲ್ಲಿ ಡಿಎಸ್ ಅವರು ಅವರು ಆಗಿ ಎಕ್ಸಿಟ್ ಆಗಿದ್ದಾರೆ ಇಯರ್ ಆನ್ ಇಯರ್ ಇವ್ರದ್ದು ಇ ಆಗಿರ್ಬೋದು ಕ್ವಾರ್ಟರ್ಲಿ ಆಪರೇಟಿಂಗ್ ಪ್ರಾಫಿಟ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ ಬಟ್ ಲಾಸ್ಟ್ ಕ್ವಾರ್ಟ್ರಿಂದ ಅಂದರೆ ಮಾರ್ಚ್ ಆದಮೇಲಿಂದ ಅಷ್ಟು ಒಳ್ಳೆ ಕ್ವಾರ್ಟರ್ ರಿಸಲ್ಟ್ನ ಕೊಡ್ತಾ ಇಲ್ಲ ಸರ್ಪ್ರೈಸ್ಗಳನ್ನು ಕೊಟ್ಟಿದ್ದಾರೆ ನೀವು ಬೇಕಾದ್ರೆ ಮಾರ್ಚ್ ಡೇಟಾ ನೋಡೋದಾದ್ರೂ ಅದೇ ರೀತಿಯಾಗಿ ನಮ್ಮದು ಜುಲೈ ಡೇಟಾ ನೋಡೋದಾದ್ರೂ ನಮಗೆ ಸರ್ಪ್ರೈಸ್ ನೆಗೆಟಿವ್ ಸೈಡಲ್ಲಿ ಸರ್ಪ್ರೈಸ್ ಆಗಿದೆ ಹಾಗಾಗಿ ಸ್ಟಾಕಲ್ಲಿ ಒಂದು ಮೂವ್ಮೆಂಟ್ ಬರ್ತಾ ಬರ್ತಾಯಿದೆ ಬಟ್ ಎರಡು ಸಾವಿರದ ಇನ್ನೂರು ಅಥವಾ ಎರಡು ಸಾವಿರದ ನಾನೂರು ಫಸ್ಟ್ ಬಟ್ ಎರಡು ಸಾವಿರದ ಇನ್ನೂರು ಬಂತು ಅಂತಂದರೆ ಅಥವಾ ಅದಕ್ಕಿಂತ ಕೆಳಗಡೆ ಲೆವೆಲು ಗುಡ್ ಲೆವೆಲ್ ಆಗಿರುತ್ತೆ ಕನ್ಸಿಡರಿಂದ ವ್ಯಾಲ್ಯೂಷನ್ ನೋಡೋದಾದರೆ ಆಗ ನೀವು ಪ್ಲಾನ್ ಮಾಡಬಹುದು ಫಂಡಮೆಂಟಲಿ ಗುಡ್ ಕಂಪನಿ ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ನೀವು ವೇಟ್ ಮಾಡಬೇಕು ಅದೇ ರೀತಿಯಾಗಿ ಎಂ ಟಿ ಆರ್ ಟೆಕ್ ಸಾರಿ ಎಂಟಿಆರ್ ಟೆಕ್ ಹಿಂದೆ ಯಾವಾಗಲೂ ಮಾತಾಡಿದ್ವಿ ಇವರು ಏನೋ ಆಗಿಲ್ಲ ಸರಿ ಇಲ್ಲ ಪ್ರಾಫಿಟ್ ಮಾಡ್ತಾ ಇಲ್ಲ ಇಲ್ಲಿ ನೋಡಿದರೆ ಕ್ವಾರ್ಟರ್ ಅನ್ ಕ್ವಾರ್ಟರು ಕಮ್ಮಿನೇ ಬರ್ತಾರೆ ಆಯಿತು ನಮ್ಮ ಕೆಳಗಡೆ ಬಂದಿದೆ ಅಟ್ರಾಕ್ಟಿವ್ ಆಗಿದೆ ಅಂತ ಅನ್ನಿಸ್ತದೆ ಅದನ್ನು ನೋಡಿ ಇಲ್ಲೇ ಟೂ ಹಂಡ್ರೆಡ್ ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ಕೊಟ್ಬಿಟ್ಟಿದೆ ನಡ್ ಡೈಲಿ ಕ್ಯಾಂಡಲ್ಲಿ ಟೂ ಹಂಡ್ರೆಡ್ ಮೂವಿಂಗ್ ಅವರೇಜ್ ಕ್ರಾಸ್ ಓವರ್ ಕೊಟ್ಬಿಟ್ಟಿದೆ ಹಂಡ್ರೆಡ್ ಡೇ ಮೂವಿಂಗ್ ಅವರೇಜ್ಗೆ ಅಂತಂದರೆ ನೀವು ಹುಷಾರಾಗಿರಬೇಕು ಒಂದು ನೆಗೆಟಿವ್ ಆಗಿದೆ ಎಲ್ಲಿ ತನಕ ಇದು ಇಲ್ಲಿಗೆ ವಾಪಸ್ ಕ್ರಾಸ್ ಓವರ್ ಆಗಲ್ವೋ ಅಲ್ಲಿ ತನಕ ನಾವು ಆ್ಯಡ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ ವಾಲ್ಯೂಮು ಬಂದಿಲ್ಲ ವಾಲ್ಯೂಮ್ ಬಂದಿದ್ದಿನ ಇಲ್ಲಿ ಕ್ರಾಸ್ ಓವರ್ ದಿನ ಆಗ ಪ್ಲ್ಯಾನ್ ಮಾಡಿರುತ್ತೆ ಇವಾಗ ಎಷ್ಟೇ ಒಳ್ಳೆ ವ್ಯಾಲ್ಯೂಷನ್ ಅಂತ ಅನಿಸ್ತಿರ್ಬೋದು ನಿಮಗೆ ಆಯಿತು ಸರ್ ಇಲ್ಲಿ ಹೋಗಿತ್ತಲ್ಲ ಎಲ್ಲಿ ನಾ ಎರಡು ಸಾವಿರದ ಒಂಬೈನೂರಕ್ಕೆ ಇವಾಗ ಎರಡು ಸಾವಿರದ ಅಲ್ವತ್ತೆರಡು ಪರ್ಸೆಂಟ್ ಕರೆಕ್ಷನ್ ಸಿಗ್ತಾಯಿದೆ ಅಂತಂದ್ರೂ ಬೇಡ ದೂರ ಇದೆ ಅಂತ ಹೇಳ್ತೀನಿ ಮೂವಿಂಗ್ ಅವರೇಜ್ ವಿಡಿಯೋದಲ್ಲಿ ಇದ್ರ ಬಗ್ಗೆ ಮಾತಾಡಿದ್ವಿ ಇಂಟ್ರೆಸ್ಟ್ ಇದ್ದರು ಅದನ್ನ ನಾಚ ಮಾಡ್ಬೋದು ಒಂದು ಒಳ್ಳೆ ಬೇಸ್ ಮಾಡ್ತಾ ಇದೆ ಕರೆಕ್ಟ್ ಎಲ್ಲ ಸರಿ ಬಟ್ ಇನ್ನೂ ಪೊಟೆನ್ಷಿಯಲ್ ಅಪ್ ಆಗಿಲ್ಲ ಇಲ್ಲಿ ಒಂದು ಒಳ್ಳೆ ವಾಲ್ಯೂಮ್ ಬರಬೇಕು ಯಾರು ದೊಡ್ಡವರು ಮಂಚ್ ಮಾಡಬೇಕು ಇವಾಗ ಆ್ಯಡ್ ಮಾಡ್ಕೋಬೋದು ಅಂತ ಇಲ್ಲಿ ಮೂವಿಂಗ್ ಅವರೇಜ್ ನಮ್ಗೆ ಸಪೋರ್ಟ್ ಬಿಲ್ಡ್ ಆಗಬೇಕು ಆಗ ನೀವು ಪ್ಲಾನ್ ಮಾಡ್ತೀವಿ ಇಲ್ಲ ಅಂತಂದ್ರೆ ಇದು ವಾಪಸ್ ಮತ್ತೆ ಕೆಳಗಡೆ ಬರುವಂತನೇ ಸಾಧ್ಯತೆ ಜಾಸ್ತಿ ಇರುತ್ತೆ ಸನ್ ಟಿವಿ ಹಿಂದೆ ಒಂದು ಸಲ ಮಾತಾಡಿದ್ವಿ ಮೀಡಿಯಾ ಸೆಕ್ಟರ್ ನೋಡಿ ಸುಮಾರು ದಿನದಿಂದ ಪರ್ಫಾಮ್ ಮಾಡಿಲ್ಲ ಈಗ ಪರ್ಫಾರ್ಮ್ ಮಾಡಿದ್ರೆ ಚೆನ್ನಾಗಿ ಮಾಡ್ಬೋದು ಅಂತ ಟಿಪಿಕಲ್ ಒಂದು ಕಪ್ ಆ್ಯಂಡ್ ಹ್ಯಾಂಡ್ ಫಾರ್ಮ್ ಆಗ ಥರ ಕಾಣಿಸ್ತಾ ಇದೆ ಇಲ್ಲಿ ಕಾಣಿಸ್ತಾ ಇದೆಯಾ ಇಲ್ಲಿ ಒಂದು ಕಪ್ ಆ್ಯಂಡ್ ಹ್ಯಾಂಡ್ ಆಗೋ ಥರ ಕಾಣಿಸ್ತಾ ಇದೆ ಎರಡು ಏಳು ಏಳ್ನೂರು ಸ್ಟಾಪ್ ಲಾಸ್ ಆಗಿರ್ಬೋದು ಇದನ್ನ ಏನಾದ್ರೂ ಬೌನ್ಸ್ ಆಯ್ತು ಅಂದ್ರೆ ಆಲ್ ಟೈಮ್ ಹೈಗೋಗಂತ ಸಾಧ್ಯತೆ ಇದೆ ಫೋರ್ ಡಿಜಿ ಟಿ ಹೋಗ ಸಾಧ್ಯತೆ ಇದೆ ಸೊ ಇನ್ವೆಸ್ಟೆಡ್ ಯಾರ್ಯಾರು ಯಾರು ಸನ್ ಟಿವಿ ನಲ್ಲಿ ಮಾಡಿದ್ರು ಅವರು ಇವತ್ತು ಡೈಲಿ ಕಣ್ಣಲ್ಲಿ ನೋಡೋದಾದ್ರೆ ನೋಡಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ಕೊಂಡು ಇಲ್ಲಿ ಒಂದು ಸಪೋರ್ಟ್ ತೊಗೊಂಡು ಹೋಗ್ತಾ ಇದೆ ನೋಡಿದ್ರೆ ಇಲ್ಲಿ ಒಂದು ದೊಡ್ಡ ಫಾಲ್ ಬಂದಿತ್ತು ಒಂಬೈನೂರ ಲೆವೆಲಿಂದ ಇಲ್ಲಿ ಒಂದು ಚಾನಲ್ ಮಾಡ್ಕೊಂಡು ಹೋಗ್ತಾ ಇದೆ ಈ ರೀತಿ ಚಾನಲ್ ಮಾಡ್ಕೊಂಡು ಹೋಗ್ತಾ ಇರೋದು ವೆರಿ ಇಪಾರ್ಟೆಂಟ್ ಇನ್ನ ಕೊಡ್ತು ಅಂತಂದರೆ ಒಂದು ಒಳ್ಳೆ ಸಿನಾರಿಯೋ ಬರುವಂಥ ಸಾಧ್ಯತೆ ಇರುತ್ತೆ ಸೊ ಇನ್ವೆಸ್ಟ್ ಮಾಡಿರೋ ಇನ್ವೆಸ್ಟ್ ಮಾಡಿರಿ ಅದೇ ರೀತಿ ಏಷ್ಯನ್ ಪೇಂಟ್ಸ್ ಏಷ್ಯನ್ ಪೇಂಟ್ಸು ಮೂರು ಸಾವಿರದ ನಾನು ನಮ್ಮ ಟಾರ್ಗೆಟ್ ಅಂತ ಮಾತಾಡ್ಕೊಂಡಿದ್ದೀವಿ ನೋಡಿ ಮೂರು ಸಾವಿರದ ನಾನು ಕೋಯ್ತು ಲೈನ್ ಎಳ್ಳ ಲೋ ಬಿಟ್ಟಿದೆ ಏನಾಗಿದೆ ನೋಡಿ ಲೈನ್ ಅಲ್ಲಿ ಮೂರ್ ಸಾವಿರದ ಹೋಗಿದೆ ಅಲ್ಲಿಂದ ಕ್ಲೀನ್ ಆಗಿ ರಿಜೆಕ್ಷನ್ ಆಗ್ಬಿಟ್ಟು ಕೆಳಗಡೆ ಬರ್ತಾ ಇದೆ ಸೊ ಇವಾಗ ಕೆಳಗಡೆ ಬಂತು ಅಂತಂದ್ರೆ ಈ ಟ್ರೆಂಡ್ ಲೈನ್ ಸಪೋರ್ಟ್ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಸರಿ ಸುಮಾರು ಮೂರ್ ಸಾವಿರದ ಐವತ್ತು ಮೂರು ಸಾವಿರದ ನೂರು ಲೆವೆಲ್ ಮೂರ್ ಸಾವಿರದ ಲೆವೆಲ್ ಅಲ್ವಾ ಸೊ ಅಂದ್ರೆ ಮೂರ್ ಸಾವಿರದ ಅಂತ ಅನ್ಕೊಳ್ಳಿ ಸೊ ಮೂರ್ ಇನ್ನೂ ಲೆವೆಲ್ ಗೆ ಏನಾದ್ರು ಮತ್ತೆ ಈ ಸ್ಟಾಕ್ ನಿಮಗೆ ಸಿಕ್ತು ಅಂತಂದ್ರೆ ಈ ಲೆವೆಲಲ್ಲಿ ಖಂಡಿತ ನೀವು ಆಡ್ ಮಾಡ್ಕೊಳ್ಬೇಕು ಯೋಚನೆ ಮಾಡ್ಬೋದು ಇಲ್ಲಿಂದ ಮತ್ತೆ ಬೌನ್ಸ್ ಆಯಿತು ಅಂದ್ರೆ ಆಲ್ ಟೈಮ್ ಹೈಗೆ ಹೋಗುವಂತ ಎಲ್ಲ ಸಾಧ್ಯತೆ ಇದೆ ಸೊ ಹಾಗಾಗಿ ತುಂಬಾ ವರ್ಷದಿಂದ ಪರ್ಫಾರ್ಮ್ ಮಾಡಿಲ್ಲ ಏಷ್ಯನ್ ಪೇಂಟ್ಸ್ ಒಂದೇ ಲೆವೆಲ್ ಇದೆ ನೋಡಿ ಈ ಅಲ್ಲಿ ತಗೊಂಡಾಗೆಲ್ಲ ಮೋಸ ಆಗಿಲ್ಲ ಎರಡ್ ಸಾವಿರದ ಎಂಟುನೂರು ಎರಡ್ ಸಾವಿರದ ಒಂಬೈನೂರ ಮತ್ತೆ ಮೂರು ಸಾವಿರದ ಆರ್ನೂರು ಹೋಗುತ್ತೆ ಮತ್ತೆ ಬರುತ್ತೆ ಮತ್ತೆ ಮೇಲೆ ಹೋಗುತ್ತೆ ಮತ್ತೆ ಕೆಳಗೆ ಬರುತ್ತೆ ಮತ್ತೆ ಮೇಲೆ ಹೋಗುತ್ತೆ ಮತ್ತೆ ಕೆಳಗೆ ಬರುತ್ತೆ ಈಗ ಮತ್ತೆ ಮೇಲ್ಗಡೆ ಹೋಗ್ತಾ ಇದೆಯಾ ಹೋಗಿದ್ರೆ ವಾಪಸ್ ಚಾನ್ಸ್ ಅಂದರೆ ಆಡ್ ಮಾಡ್ಕೊಳ್ಳಿ ನೋಡಿ ಈ ತರ ಮಲ್ಟಿಪಲ್ ಟೈಮ್ಸ್ ಒಂದೇ ಝೋನ್ ಗಳು ಟೆಸ್ಟ್ ಆಯಿತು ಅಂತಂದರೆ ವೀಕ್ ಆಗುತ್ತೆ ಸೊ ಕೆಳಗಡೆ ಕೆಳಗಡೆ ವೀಕ್ ಆಗುತ್ತೆ ಮೇಲಾದ್ರೆ ಮೇಲ್ಗಡೆ ವೀಕ್ ಆಗುತ್ತೆ ಕ್ರೂಡ್ ತುಂಬಾ ಕೆಳಗಡೆ ಬಂದಿದೆ ಸೊ ಬ್ರೇಕ್ಔಟ್ ಆಗಬೇಕು ಅಂದ್ರೆ ಇವಾಗ ಆಗಬೇಕು ಎಫ್ ಎಂ ಸಿ ಆಲ್ರೆಡಿ ಅಪ್ರಿಷಿಯೇಟ್ ಆಗ್ತಾ ಇದೆ ಆಯಿಲ್ ಕಂಪ್ನಿಗಳು ಕೂಡ ಅಪ್ರಿಷಿಯೇಟ್ ಆಗ್ತಾಯಿದೆ ಸೊ ಆಯ್ಲನ್ನೇ ಕ್ರೂಡ್ ಮಾಡ್ಕೊಂಡಿರುವಂತ ಪೇಂಟ್ ಸೆಕ್ಟರ್ ಕೂಡ ಒಂದು ಪಾಸಿಟಿವ್ ಮೂವ್ಮೆಂಟ್ ಕೊಡಬೇಕು ಡಿಸ್ಕ್ಲೇಮರ್ ನಾನು ಏಷ್ಯನ್ ಪಂಟ್ಸ್ ಎಗೇನ್ ಒಬ್ಬ ಇನ್ವೆಸ್ಟರ್ ಆಗಿದ್ದೀನಿ ಇದಿಷ್ಟು ಇವತ್ತಿನ ಚಾರ್ಸ್ಟಾಕ್ ಆಗಿತ್ತು ಈ ವಿಡಿಯೋ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಮ್ಮ ಚಾನಲ್ ಮಿಷನ್ ಪ್ರತಿ ವಿಡಿಯೋ ಡಿಸ್ಕ್ರಿಪ್ನಲ್ಲಿ ಬರ್ತಾ ಇರುತ್ತೆ ಮಿಷನ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಜೀವ ವಿಮೆನ ಆಯ್ಕೆ ಮಾಡ್ಕೊಂಡು ಅದು ಹೇಗೆ ಅಂತ ಗೊತ್ತಿಲ್ಲ ಅಂತಂದ್ರೆ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ದಯವಿಟ್ಟು ಚೆಕ್ಔಟ್ ಮಾಡಿ ಮತ್ತೊಂದು ಚಾಟ ನನಗೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ